ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಮುದೋಳ್ ಬೈಪಾಸ್ ರಸ್ತೆಯ ಹತ್ತಿರವಿರುವ ಸಾಯಿಬಾಬಾ ಮಂದಿರದ ಮುಂದೆ ಕಡ್ಡಿಯ ಮೇಲೆ ಭಗವಾ ಧ್ವಜ ಹಾರಿಸಲಾಗಿತ್ತು. ಆ ಧ್ವಜವನ್ನು ಅರಣ್ಯ ಇಲಾಖೆಯವರು ಧ್ವಜದ ಕಡ್ಡಿಯನ್ನು ಒಡೆದು ಧ್ವಜವನ್ನು ತೆರವುಗೊಳಿಸಿದ್ದಾರೆ. ಇದಕ್ಕೆ ಆಕ್ರೋಶಗೊಂಡ ಹಿಂದೂ ಜಾಗರಣ ವೇದಿಕೆಯ ಇವರಿಂದ ಪ್ರತಿಭಟನೆ ನಡೆಸಲಾಯಿತು. ಮೊದಲಿಗೆ ಅರಣ್ಯ ಇಲಾಖೆಯ ಕಾರ್ಯಾಲಯದ ಮುಂದೆ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಅರಣ್ಯ ಇಲಾಖೆ ಗುಂಡಾವರ್ತನೆ ಮಾಡುತ್ತಿದ್ದಾರೆ, ಹಿಂದೂ ವಿರೋಧಿ ಅರಣ್ಯ ಇಲಾಖೆಯವರಿಗೆ ಧಿಕ್ಕಾರ ಎಂದು ಘೋಷಣೆ ಕೂಗಿದ್ರು. ನಂತರ ನಗರದ ದೇಸಾಯಿ ಸರ್ಕಲ್ಗೆ ಬಂದು ಬಸ್ ಸಂಚಾರ ಹಾಗೂ ಎಲ್ಲ ವಾಹನಗಳನ್ನು ತಡೆದು ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನಾಕಾರರ ಜೊತೆ ಮಾತನಾಡಿದ ಜಮಖಂಡಿ ನಗರದ ಡಿವೈಎಸ್ಪಿ ಪಾಂಡುರಂಗಯ್ಯ ಅವರು ಪ್ರತಿಭಟನಾಕಾರರ ಮನವೊಲಿಸಿ ಏನೋ ತಪ್ಪಾಗಿದೆ, ಅದರ ಬಗ್ಗೆ ಅರಣ್ಯ ಅಧಿಕಾರಿಗಳ ಜೊತೆ ಚರ್ಚಿಸಿ ಪರಿಹರಿಸುವುದಾಗಿ ಭರವಸೆ ನೀಡಿದರು. ಆಮೇಲೆ ಪೊಲೀಸ್ ಅಧಿಕಾರಿಗಳು ಫಾರೆಸ್ಟ್ ಅಧಿಕಾರಿಗಳು ಕೂಡಿ ಸಂಧಾನ ಮಾಡಿ ಆ ಬೋರ್ಡ್ ಹಾಕಿ ಅನುಕೂಲ ಮಾಡಿಕೊಟ್ಟಾರೆ. ಅಲ್ಲಿಂದ ಒಂದೇ ಒಂದು ಕಿಲೋಮೀಟರ್ನಾಗ ಒಂದು ಅನಧಿಕೃತ ಕಟ್ಟಡ ಐತಿ, ಅದನ್ನ ತೆರವು ಮಾಡಿಸ್ಲಿಕ್ಕೆ ಇವ್ರ ಕಡೆಯಿಂದ ಆಗವಲ್ದು. ಇಂಥ ನೂರಾರು ಅನಧಿಕೃತ ಕಟ್ಟಡಗಳು ಫಾರೆಸ್ಟ್ ಇದ್ರೊಳಗೆ ಅದಾವ. ಬಡವರು ಯಾವ್ದಾರ ಒಂದು ಶೆಡ್ ಕಟ್ಕೊಂಡ್ರೆ ಮನೆ ಕಟ್ಕೊಂಡ್ರೆ ಹೋಗಿ 24 hours ಆಗದನ್ನ ಕಿತ್ತು ಹೋಗಿದ್ದಾರೆ. ಒಂದು ಇಲ್ಲಿ ಮುದೋಳ್ ರೋಡ್ ಅಂತ ಒಂದು ಕಟ್ಟಡ ಐತಿ, ಆ ರೋಡ್ ಬಂದು ಕೆಡವರ ಅದನ್ನ ಸರ್, ಆ ರೋಡ್ ವೈಂಡಿಂಗ್ ನಾಗ ಕಂಪೌಂಡ್ ಹೋಗ್ತದಂತೆ, ಅದನ್ನ ಕ್ಲಿಯರ್ ಮಾಡ್ಬೇಕು. ಸೈಬಾಬ ಗುಡಿ ಮುಂದಿನ ಒಂದು ಧ್ವಜದ ಕಟ್ಟಿ ಐತಿ, ಆ ಧ್ವಜದ ಕಟ್ಟಿ ಇವತ್ತು ಬೆಳಿಗ್ಗೆ ಹೊಡೆದಾರೆ. ಒಂದು ಕೋಮಿಗೆ ಒಂದು, ಇನ್ನೊಂದು ಕೋಮಿಗೆ ಒಂದು, ಕೆಲವೊಬ್ಬರಿಗೆ ಓಲೈಕೆ ಮಾಡ್ಲಿಕ್ಕೆ ಇವರು ರೊಕ್ಕ ತಗೊಂಡು ಜಾಗ ತಂದು ಬಿಟ್ಕೊಳ್ಲಿಕ್ಕತ್ತಾರ. ಅವೆಲ್ಲಾ ಜಾಗ ತೆರವುಗೊಳಿಸುವ ಸಂಬಂಧದ ಹಿಂದೂ ಜಾಗರಣಾ ವೇದಿಕೆಯಿಂದ ಒಂದು ಪ್ರತಿಭಟನೆ ಹಮ್ಮಿಕೊಂಡಿವಿ. ಇವತ್ತಿಲ್ಲಿ SCF ಜಮಖಂಡಿಯೊಳಗೆ SCF ಇರಬೇಕು, ಜಮಖಂಡಿಯೊಳಗೆ SCF ಇಲ್ಲ. ಅವ್ರದ್ದು ಜುರಿಡಿಕ್ಷನ್ ಏರಿಯಾ ಬಿಟ್ಟು ಅವರು ಬಾಗಲಕೋಟೆಯಾಗದಾರ, ಇಲ್ಲ ಆಫೀಸ್ ಇಲ್ಲಿ ಇದ್ರು ಇಲ್ಲ, ಇವತ್ತು ಹುಬ್ಬಳ್ಳಿದೊಳಗದಾರೆ. ಖರೆ ಅವ್ರು ಡ್ಯೂಟಿ ಮಾಡುದು ಬಾಗಲಕೋಟೆನಾಗ. RFO ಮೇಲ್ಪಟ್ಟ ಅಧಿಕಾರಿ ಜಮಖಂಡಿಯಾಗ ಅದಾರ, ಒಬ್ರು ಇಲ್ಲಿಲ್ಲ. ಪಬ್ಲಿಕ್ ಡೊಮೈನ್ ನಾಗ ಅವ್ರದ್ದು ರಿಜಿಸ್ಟರ್ ಅಟೆಂಡೆನ್ಸ್ ರಿಜಿಸ್ಟರ್ ಇದ್ದಾರೆ, ಅದನ್ನು ಕೊಡ್ಲಿಕ್ಕೆ ರೆಡಿ ಇಲ್ಲ, ಅವರು ಯಾವುದೇ ತರ ಸ್ಪಂದನೆ ಕೊಡ್ಲಿಕ್ಕೆ ರೆಡಿ ಇಲ್ಲ. ಆಮೇಲೆ ಯಾವ ಕಾರ್ಯಕರ್ತರು ಫ್ಲಾಗ್ ಹಚ್ಚಲಿಕ್ಕೆ ವಿರೋಧ ಮಾಡ್ಯಾರಲ್ಲ, ಇದು ಅವ್ರ ಮನೆಗೆ ಹೋಗಿ ಅವ್ರ ಹೆಣ್ಮಕ್ಳ ಮನೆಯಾಗಿದ್ದಾಗ ಅವ್ರ ಮೇಲೆ ಧಮಕಿ ಕೊಟ್ಟು ಕೇಸ್ ಹಾಕ್ತೀವಿ, ಪೊಲೀಸ್ ಕೇಸ್ ಹಾಕ್ತೀವಿ ಅಂತ ಇದು ಕಂಟಿನ್ಯೂಸ್ಲಿ ಎಫೆಂಡುವೇಟ್ ಅವ್ರು ಮಾಡ್ಲಿಕ್ಕೆ. ಇದಕ್ಕೆ ನಾವು ವಿರೋಧ ಸಲುವಾಗಿ ಇವತ್ತು ಪ್ರತಿಭಟನೆ ಬೆಳಿಗ್ಗೆ 10 ಗಂಟೆಯಿಂದ ಕೂತೀವಿ. ಆಫೀಸ್ ನಾಗಂತೂ ಒಬ್ರು ಇಲ್ಲ, ಸ್ಪಂದನೆ ಕೊಡುವಲ್ರು. ಅದಕ್ಕೆ ಈಗ ರಸ್ತೆ ತಡೆ ಮಾಡ್ಲಿಕ್ಕೆ ಇದು ಇವತ್ತು ಅವ್ರು ಯಾವುದೇ ತರ ಲೇಖಿ ಕೊಡ್ಲಿಲ್ಲ. SCF ಅವ್ರು ಬರಬೇಕು, RFO ಬರಬೇಕು, ಅವ್ರ ಆಫೀಸ್ ಅಲ್ಲಿ ಐತಿ, ಅವ್ರ ಅಟೆಂಡೆನ್ಸ್ ಕೊಡ್ಬೇಕು ನಮಗೆ, ಅದ್ ಸಹಿ ಮಾಡಿದ ರಿಜಿಸ್ಟರ್ ತೋರಿಸ್ಬೇಕು, ಆಗ ನಾವು ಇದು ಪ್ರತಿಭಟನೆ ಒಳಗೆ ತಗೋತೀವಿ. ಅಮೀರ್ ಖಾನ್ ಅತ್ತಾರ್, M2TV News, ಬಾಗಲಕೋಟೆ.